अमर पड्नूर ग्राम के संबंध पट्टंते इवत्तु शेणी सरकारी हिरिय प्राथमिक शालेयल्लि नाविद्देवे ಈ ಒಂದು ಶಾಲೆಯಲ್ಲಿ ಈಗಾಗಲೇ ನಮ್ಮ ಜೊತೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಇದ್ದಾರೆ ಪ್ರಭಕರ್ ಅವರು ಹಾಗೆ ಶಿಕ್ಷಕ ವೃಂದದವರು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಈ ಒಂದು ಶಾಲೆಯಲ್ಲಿ ಇರುವಂತ ವ್ಯವಸ್ಥೆಗಳು ಮತ್ತೆ ಇನ್ನು ಆಗಬೇಕಾದಂತ ವ್ಯವಸ್ಥೆಗಳು ಮತ್ತೆ ಏನೆಲ್ಲ ಕೊರತೆ ಇದೆ ಅನ್ನೋದರ ಬಗ್ಗೆ ನಾವು ಶಿಕ್ಷಕರ ಜೊತೆ ಮಾತಾಡೋಣ ಸರ್ ನಮಸ್ತೆ ಈ ಶಾಲೆಯಲ್ಲಿ ನೀವು ಎಷ್ಟು ವರ್ಷದಿಂದ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀರಿ ನಾನು 20 ಅಲ್ಲ ಈ ಶಾಲೆಯಲ್ಲಿ ನಾನು ಒಂದು 18 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಇದ್ದೇನೆ ಓಕೆ ಈಗ ಈ ನಿಮ್ಮ ಒಂದು ಶ್ರೇಣಿಯ ಈ ಶಾಲೆಯಲ್ಲಿ ಇರುವಂತ ವ್ಯವಸ್ಥೆಗಳು ಅಂದ್ರೆ ಮಕ್ಕಳ ಸಂಖ್ಯೆ ಇರಬಹುದು ಶಿಕ್ಷಕರ ಸಂಖ್ಯೆ ಇರಬಹುದು ಅಥವಾ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇದ್ದಾವೆ ಅನ್ನುವಂತದ್ದು ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷ ಕಡಿಮೆ ಆಗ್ತಾ ಇದೆ ಹಾಗೆ ಶಿಕ್ಷಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇದೆ ನಾನು ಪ್ರಾರಂಭದಲ್ಲಿ ಬಂದಾಗ ಇಲ್ಲಿ ನಾವು 6 ಜನ ಶಿಕ್ಷಕರಿದ್ದೆವು ಅನಂತರ 4 ಜನ ಆದೆವು ಈಗ ನಾವು 2 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಒಬ್ಬರು ಅತಿಥಿ ಶಿಕ್ಷಕರಿದ್ದಾರೆ ಹಾಗೆ ಇನ್ನೊಬ್ಬರು ಗೌರವ ಶಿಕ್ಷಕರನ್ನು ನಾವು ಪೋಷಕರ ವತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ನಾವು ಓಕೆ ಈ ಶಿಕ್ಷಕರ ಕೊರತೆಯಿಂದಾಗಿ ನಿಮಗೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಭಾವನೆ ಏನಾದರೂ ಬಂದಿದೆಯಾ ಶಿಕ್ಷಕರ ಕೊರತೆಯಿಂದ ಅಂತ ಹೇಳುವಂಥದ್ದಲ್ಲ ಒಟ್ಟಿನಲ್ಲಿ ಊರಿನಲ್ಲಿ ಜನಸಂಖ್ಯೆ ಕಡಿಮೆ ಹಾಗೆ ಮತ್ತೆ ಸ್ವಲ್ಪ ಇಂಗ್ಲೀಷ್ ವ್ಯಾಮೋಹ ಇರಬಹುದು ಮಕ್ಕಳಿಗೆ ಪೋಷಕರಿಗೆ ಹಾಗಾಗಿ ವ್ಯವಸ್ಥೆಗಳು ಉಂಟು ಹೋಗಲಿಕ್ಕೆ ಬರಲಿಕ್ಕೆ ಮೊದಲಿನಾಗಲ್ಲ ಮೊದಲು ನಡೆದು ಹೋಗುವಂಥ ಪರಿಸ್ಥಿತಿ ಇತ್ತು ಈಗ ಎಲ್ಲರ ಮನೆಗಳಲ್ಲಿ ಅವರದೇ ವಾಹನಗಳಿವೆ ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಾರೆ ಕರ್ಕೊಬರ್ತಾರೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳು ಹೇಗಿದೆ ಪರವಾಗಿಲ್ಲ ನಮಗೆ ಮಕ್ಕಳಿಗೆ ಬೇಕಾದಷ್ಟು ಕೊಠಡಿಗಳಿದೆ ಹಾಗೆ ಬಿಸಿಯೂಟ ಕೊಠಡಿಯೂ ಇದೆ ಆದರೆ ಬಿಸಿಯೂಟ ಅಡುಗೆ ತಯಾರಿಕೆ ಕೊಠಡಿ ಸ್ವಲ್ಪ ಸಣ್ಣದಾಗಿದೆ ಹಾಗೆ ನಮಗೆ ಮತ್ತೆ ಶಾಲೆಯಲ್ಲಿ ದಾಸ್ತಾನು ಕೊಠಡಿ ಅಂತಿಲ್ಲ ಮಕ್ಕಳಿಗೆ ಬೇಕಾಗುವಷ್ಟು ಬೆಂಚು ಕುರ್ಚಿಗಳ ವ್ಯವಸ್ಥೆ ಇದೆ ಕೊಠಡಿಗಳಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಶೌಚಾಲಯ ಕೂಡ ಇದೆ ಮಕ್ಕಳಿಗೆ ಬೇಕಾಗುವಷ್ಟು ವ್ಯವಸ್ಥೆಗಳಿದೆ ಊರವರ ಒಂದು ಸಹಕಾರ ಅಂದರೆ ಕೊಡುಗೆಗಳು ಏನಾದರೂ ನಿಮಗೆ ಸಿಗ್ತಾ ಇದೆಯಾ ಶಾಲೆಗೆ ಅನ್ನುವಂಥದ್ದು ಕೆಲವು ಊರಿಂದ ನಮಗೆ ಶಾಲೆ ತುಂಬ ಕೊಡುಗೆಗಳು ಸಿಕ್ಕಿದೆ ನಮ್ಮ ಮುರಳಿ ಮೋಹನ್ ಅವರು 3 ಕಂಪ್ಯೂಟರ್ ಕೊಟ್ಟಿದ್ದಾರೆ ಹಾಗೆ ಕಿವಾನಿ ಕಂಪನಿಯವರೊಂದು ಪ್ರಿಂಟರ್ ಕೊಟ್ಟಿದ್ದಾರೆ ಆಮೇಲೆ ಕುಡಿಯುವ ನೀರಿನ ಟ್ಯಾಂಕಿನ ಕೊಟ್ಟಿದ್ದಾರೆ ಇಲ್ಲಿಯ ಗೋಪಾಲ್ ಕಜ್ಜಿಯವರು ಮಾಡಿಸ್ಕೊಟ್ಟಿದ್ದಾರೆ ಹಂಗೆ ಪರವಾಗಿಲ್ಲ ಊರಿನವರ ಕೊಡುಗೆ ಉಂಟು ಈಗ ಮಕ್ಕಳಿಗೆ ಇರುವಂಥ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳು ಅಂದರೆ ವಿಶಾಲವಾದ ಆಟದ ಮೈದಾನ ಇದೆಲ್ಲ ಹೇಗಿದೆ ಅಥವಾ ಕಲಿಕೋದ್ಯಾನ ಅನ್ನುವಂಥ ವ್ಯವಸ್ಥೆಗಳೇನಾದರೂ ಬೇಕು ಅನ್ನುವಂಥ ಬೇಡಿಕೆ ಆಟದ ಮೈದಾನದ ವ್ಯವಸ್ಥೆ ಇದೆ ನಮಗೆ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೋದ್ಯಾನದ ವ್ಯವಸ್ಥೆ ಇಲ್ಲ ಅದೊಂದು ಆಗಬೇಕು ಶಾಲೆಗೆ ಒಟ್ಟು ವಿಸ್ತೀರ್ಣ ಎಷ್ಟು ಜಾಗ ಇದೆ 4 ಎಕರೆ ಜಾಗ ಇದೆ ಸರ್ 4 ಎಕರೆ ಇದೆ 4 ಎಕರೆ ಕೂಡ ಸುಸ್ಥಿರವಾಗಿದೆ ಅನ್ನುವಂಥದ್ದು ಪರವಾಗಿಲ್ಲ ಸುತ್ತ ಅಗಳಿದೆ ಏನೂ ಸಮಸ್ಯೆಗಳಿಲ್ಲ ನಾವು ಅದರಲ್ಲಿ ಒಂದು 2 ಎಕರೆಯಲ್ಲಿ ಗೀರು ತೋಟವನ್ನು ಮಾಡಿದ್ದೇವೆ ಮತ್ತು ತೆಂಗಿನ ಗಿಡಗಳುಂಟು ಸ್ವಲ್ಪ ಮೈದಾನ ಆಟದ ಮೈದಾನವೇ ಉಂಟು ಮಕ್ಕಳಿಗೀಗ ಪರವಾಗಿಲ್ಲ ಹಾಗೆ ಶಾಲೆಗೆ ಬೇಕಾದಂಥ ಒಂದು ರಂಗಮಂದಿರದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ರಂಗಮಂದಿರ ನಮ್ಮಲ್ಲಿ ನೋಡುವ ಮಟ್ಟಿಗೆ ಏನು ಕಾಣ್ತಾ ಇಲ್ಲ ಅಂತೂ ಆಗಬೇಕು ಅದು ಮುಖ್ಯವಾಗಿ ಬೇಕು ಈ ಶಾಲೆಗಳಿಗೆ ಯಾವಾಗಲೂ ಕೂಡ ಪ್ರತಿಯೊಂದು ಶಾಲೆಗಳು ಬೇಕು ಹಾಗೆ ಅದೀಗ ನಮ್ಮ ಇವರು ಹೆಬ್ಬಾರ್ರವರೊಂದು ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ ಹಾಗೆ ತಾಲೂಕು ಪಂಚಾಯತಿಯಿಂದ 1 ಲಕ್ಷ ಅನುದಾನದಲ್ಲಿ ಒಂದು ಮೇಲ್ಛಾವಣಿ ಆಗಿದೆ ಅದಕ್ಕೆ ಇನ್ನು ಉಳಿದ ಕೆಲಸಗಳು ಆಗಬೇಕು ಹಾಗಿದೆ ವೀಕ್ಷಕರೇ ಇದು ಅಮರ ಪಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೇಣಿ ಈ ಒಂದು ಶಾಲೆಯಲ್ಲಿರುವಂಥ ವ್ಯವಸ್ಥೆಗಳ ಬಗ್ಗೆ ಮತ್ತು ಇನ್ನೂ ಬಹಳಷ್ಟು ಬೇಕಾಗಿರುವಂಥ ವ್ಯವಸ್ಥೆಯ ಬಗ್ಗೆ ಬೇಡಿಕೆಯನ್ನು ಕೂಡ ನಮ್ಮ ಮುಂದಿಟ್ಟಿದ್ದಾರೆ ಇಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಕರ್ತವ್ಯ ನಮ್ಮದು ಕೂಡ ಊರ ಜನರ ಸಹಕಾರ ಕೂಡ ಇದೆ ಆದರೆ ಮಕ್ಕಳ ಸಂಖ್ಯೆ ದಿನದಿನ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕೊರಗು ಕೂಡ ಕೇಳಿ ಬರ್ತಾ ಇದೆ ಏನೇ ಇರಲಿ ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಊರವರು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕು ಅನ್ನೋದು ಕೂಡ ನಮ್ಮ ಸುಂದರವಾದ ಮನೆಯನ್ನು ಹೊಂದುವ ಆಸೆ ಆದರೆ ಸಾಲ ಸಿಗುತ್ತಿಲ್ಲ ಉತ್ತಮ ಶಿಕ್ಷಣ ಪಡೆಯುವ ಆಸೆ ಆದರೆ ಆರ್ಥಿಕ ಸಮಸ್ಯೆ ಬ್ಯಾಂಕ್ಗಳಿಗೆ ನಿತ್ಯ ಅಲೆದಾಟ ಆದರೆ ಸಾಲ ಪಡೆಯಲು ಮಾತ್ರ ಪರದಾಟ ಈ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನಮ್ಮ ಗ್ರಾಹಕರಿಗೆ ಮನೆ ಹಾಗೂ ಶಿಕ್ಷಣ ಒದಗಿಸುವ ಧ್ಯೇಯದೊಂದಿಗೆ ಆಕರ್ಷಕ ಬಡ್ಡಿದರದಲ್ಲಿ ದೀರ್ಘಾವಧಿ ಮರುಪಾವತಿಯ ಸೌಲಭ್ಯದೊಂದಿಗೆ ಶೀಘ್ರ ಸಾಲ ಮಂಜೂರಾತಿ ನಿರಕ್ಕು ಠೇವಣಾತಿಗೆ ಆಕರ್ಷಕ ಬಡ್ಡಿದರ ಕಡಿಮೆ ದಾಖಲೆಗಳೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಲಾಗುವುದು ಸಂಪರ್ಕಿಸಿ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ 2ನೇ ಮಹಡಿ ತಾರಾ ಟವರ್ಸ್ ಸುರತ್ಕಲ್ ಮಂಗಳೂರು ವಾಹನ ಸವಾರರೇ ಇತ್ತ ಗಮನಿಸಿ ಸುಳ್ಯ ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಶುಭಾರಂಭಗೊಂಡಿದೆ ಹೈವೇ ಗ್ಯಾರೇಜ್ ಸ್ಥಳ ಬುಳುಬೈಲು ಪೈಚಾರ್ ನಮ್ಮಲ್ಲಿ
ಟೊಯೋಟಾ, ಮಹೀಂದ್ರಾ, ಬಿಎಂಡಬ್ಲ್ಯೂ, ಫೋಕ್ಸ್ ವ್ಯಾಗನ್, ಹೋಂಡಾ, ಬೆನ್ಸ್, ಟಾಟಾ, ಹ್ಯುಂಡೈ, ಶೆವರ್ಲೆ, ಸುಜುಕಿ ಸೇರಿದಂತೆ ಎಲ್ಲ ಕಂಪನಿಯ ಕಾರುಗಳನ್ನು ರಿಪೇರಿ ಮಾಡಿಕೊಡಲಾಗುವುದು. ಮತ್ತು ಕಾರು, ಜೀಪು, ಪಿಕಪ್, ಕ್ವಾಲಿಸ್ ರಿಪೇರಿಯ ಜೊತೆಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಎಸಿ ಕೆಲಸಗಳನ್ನು ಮಾಡಲಾಗುವುದು. ಗ್ರಾಹಕರಿಗೆ ಸುಲಭವಾಗಲು ಮನೆಗೆ ಬಂದು ವಾಹನ ರಿಪೇರಿ ಮಾಡಿಕೊಡಲಾಗುವುದು. ಜೊತೆಗೆ ತ್ವರಿತವಾದ ವಾಹನಗಳ ರಿಪೇರಿಗಾಗಿ ಸಂಪರ್ಕಿಸಿ 9895552356, 7500042029, 9412786510. ಇನ್ನು ಮುಂದೆ ಗಾಡಿ ಅರ್ಧಕ್ಕೆ ಕೈಕೊಟ್ರೆ ಟೆನ್ಷನ್ ಬಿಡ್ಬಿಡಿ. ಬೋಳುಬೈಲಿನ ಹೈವೇ ಗ್ಯಾರೇಜ್ಗೆ ಭೇಟಿ ಕೊಡಿ.